ನಿಶ್ಚಿತ. ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಯಾಜ್ನನ್ನ ಜನರ ಕೈಗೆ ಒಪ್ಪಿಸಬೇಕು, ಅವನನ್ನ ಜೈಲಿನಿಂದ ಹೊರತಂದು ಜನರ ಕೈಗೆ ಕೊಡಬೇಕು ಅಂತ ನೇಹಾ ತಾಯಿ ಗೀತಾ ಹಿರೇಮಠ ಆಗ್ರಹವನ್ನ ಮಾಡಿದ್ದಾರೆ. ಫಯಾಜ್ನನ್ನ ಒಳ್ಳೆ ಘಟಕ ಫಯಾಜ್ನನ್ನ ಜನರ ಕೈ ಕೊಡಿ, ಜೈಲಿಗೆ ಹಾಕಬೇಡಿ. ಜನರೇ ಅವರಿಗೇನು ಶಿಕ್ಷೆ ಕೊಡಬೇಕು ಕೊಡ್ತಾರೆ ಅಂತ ಗೀತಾ ಹಿರೇಮಠ ನೇಹಾ ತಾಯಿ ಆಗ್ರಹವನ್ನ ಮಾಡಿದ್ದಾರೆ. ಹುಬ್ಳಿಯಲ್ಲಿ ಜೈಲಲ್ಲಿಟ್ಟು ಪೋಷಿಸಿದ್ರೆ ಯಾವುದೇ ಉಪಯೋಗ ಆಗಲ್ಲ. ನೇಹಾಳನ್ನ ಹೇಗ್ ಕೊಂದ ಅದೇ ತರ ಅವನನ್ನು ಕೂಡ ಕೊಲ್ಬೇಕು, ಇಲ್ಲ ಅವರನ್ನ ಜನರ ಕೈಗೆ ಒಪ್ಪಿಸ್ಬಿಡಿ, ಜನರೇ ಆತನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ನನ್ನ ಜೈಲಿಂದ ಹೊರ ತಂದು ಜನರ ಕೈಗೆ ಒಪ್ಪಿಸಬೇಕು ಅಂತ ನೇಹಾ ತಾಯಿ ಗೀತಾ ಹಿರೇಮಠ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಅಲ್ಲೇ ಹಚ್ತೇನೆ ಆಯ್ತು ಅಂದ ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿತ್ತು. ಅಂದ್ರೆ ಆಕೀಗ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನು, ಅವನಂತೂ ಬದುಕಿರಬಾರ್ದು ಜಗತ್ತಿನಲ್ಲಿ. ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದ್ರೂ ಕೊಡಲಿ. ಜನ ಇಷ್ಟು ಹೋರಾಟ ಮಾಡಾಕತ್ತಾರಲ್ಲ ಆಕಿನ ಸಲುವಾಗಿ ಜನಗಳ ಕೈಯಾಗಾದ್ರೂ ಕೊಡಲಿ. ಅವನು ಅಲ್ಲಿ ಮುಚ್ಚಿಟ್ಟೆ, ಕಾ ಜೈಲಿನಾಗ ಇಟ್ಟೆ ಅಂದ್ರೆ ಮತ್ತೇನು ಉಪಯೋಗ ಅದು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವ, ಒಂದು ಎಮ್ ಸಿ ಎ ಮ್ಯಾಲ ಒಂದು ಐತಿ. ಮೂರು ಗೇಟ್ ಅವ, ಯಾರು ಎಲ್ಲಿ ಬಂದರು ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಒಳಗೆ ಐಡೆಂಟಿ ಕಾರ್ಡ್ ಹಾಕೊಂಡು ಈಗ ಬೇರೆ ಕಾಲೇಜ್ನಾಗ ಅದನ್ನ ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ, ಯಾರು ಹೋಗಲಿ ಬರಲಿ, ಬಿಂದಾಸಾಗ ಹೋಗಾರ ಬಿಂದಾಸಾಗ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ಲರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರೆ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ. ಹೆಣ್ಮಕ್ಳು ಒಬ್ರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ. ನಾನೇ 4 ದಿವಸ ಇದಕ್ಕೋ ಆಕಿನ ಕಾಲೇಜಿಗೆ ಹೋದೆ, ನಾನು ಯಾರು ಕೇಳಿಲ್ಲ. ನೀವು ಯಾಕೆ ಬರಾಕತ್ತೀರಿ ಅಂತ ನಾನು ಯಾರು ವಿಚಾರ ಮಾಡಲಿಲ್ಲ. ಮೂರು ಗೇಟ್ ಅದಾವ, ಅದಕ್ಕೆ ಆ ಕಡೆ ಒಂದು ಐತಿ, ಮುಂದೆ ಫ್ರಂಟ್ ಒಂದು ಐತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಸಿ ಯಾರು ಹೋದ್ರು ಏನು ಗೊತ್ತಾಗಂಗಿಲ್ಲ. ಇಲ್ಲರಿ ಸರ್, ನಾ ಈಗ ಅಕ್ಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ, ನಾವು ಏನು ನಡೀವ ಹಂಗಾರೆ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತೂ ಇಟ್ಟಬಿಟ್ಟಿದ್ರು ಅಕ್ಕಿಗೆ. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಕಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವೆ. ನಾನು ಇದ್ದೆ ಸರ್, ಇದ್ದೆ ನಾನು. ಆದ್ಬಿಟ್ಟು ಆಕಿಗೆ ನನಗೆ ಒಂದು 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು ನನ್ನ ಕಣ್ಣೆದುರಿಗೆ. ಅಂದರೆ ನನಗೆ ಜನ ಮುಖ್ಯದ ಫಸ್ಟಕ್ಕೆ ಫೋನೇ ಬಂದೆ ಅಂತಂದ್ಲು. ಅಂದ್ ಬಂದೆ ಅಂದ ತಕ್ಷಣ ಬರ್ತಾಳೆ ಅಂತ ನಾನು ಅಲ್ಲೇ ಗೆಡಿಯೇ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ, ಅವಾಗ ಏನಾಯ್ತು ಅಂತ ನಾನು. ಮತ್ತೊಬ್ಬರು ಮಕ್ಕಳು ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ? ನಾವು ಸೇಫ ಇಲ್ಲ, ಮಕ್ಕಳು ಕಲಿಯಾಕಂತ ಹೋದ್ರೆ ಹಿಂಗೆ ಹೆಣ ಮನೆಗೆ ಬರ್ತಾರಂದ್ರೆ ಏನು ತಿಳ್ಕೊಳ್ಳೋದು? ನಾವು ಮಕ್ಕಳಿಗೆ ಕಲಿಬೇಡ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡು ಕುಂದ್ರೆ ಚಲೋ. ನಾ ಎಲ್ಲರೂ ಹಂಗೆ ಹೇಳ್ತೀನಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ. ಪಪ್ಪಂಗಳ ಕೇಳಿ ಆ ಬಿ ಯು ಬಿ ಕಾ ಇದನ್ನ ಬೇಕು, ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದ ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿತ್ತಕ್ಕಿದ್ರು. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ತಾವು ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು?